ಎರಡು ತಿಂಗಳ ಕಾಲಾವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀತು ಮಾಡಿದ್ದಾರೆ. ಸೊ ಎರಡು ತಿಂಗಳ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ಹಗರಣಗಳು ಯಾವ್ಯಾವ ಇದ್ದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು. ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ. ಸೊ ಹಂಗಾಗಿ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಸಾಹೇಬ್ರಿದ್ದಾರೆ, ಎಚ್ ಕೆ ಪಾಟೀಲ್ ಸಾಹೇಬ್ರಿದ್ದಾರೆ. ಸೊ ಅವ್ರ ಹಿರಿಯರಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ, ಯಾವ ರೀತಿ ಕಮಿಟಿ ಮುಂದೆ ಹೋಗ್ಬೇಕಂತ ಹೇಳಿ ಅವ್ರು ಯಾವಾಗ ಮೀಟಿಂಗ್ ಕರೀತಾರೆ ಹೋಗ್ತೀವಿ. ಆಮೇಲೆ ಅದು ಆಗು ಹೋಗುಗಳ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಕುತೂಹಲ ಏನ್ರಿ, ಡಿ ಕೆ ಶಿವಕುಮಾರ್ ಸಾಹೇಬರು ಹೋಗಿದ್ದಾರೆ, ಅಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ, ಭೇಟಿಯಾಗಿರ್ತಕ್ಕಂಥದ್ದು ಮತ್ತು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ನಾಯಕರು ಅವರೇ. ಸೊ ಭೇಟಿ ಆಗಿರ್ತಕ್ಕಂಥದ್ದು ಖುಷಿ ಇದೆ. ಅದಕ್ಕೇನು ಅದಕ್ಕೆ ಕುತೂಹಲ ಏನಿದೆ ಅದರಲ್ಲಿ, ಅದ್ರ ಬಗ್ಗೆ ರಾಜ್ಯ ರಾಜಕಾರಣದ ಬಗ್ಗೆ ಯಾವುದು ಚರ್ಚೆ ಇಲ್ಲ. ನೀವು ಅಗಲಲ್ಲ ಅದನ್ನ ಕೇಳಕ್ ಹೋಗ್ಬೇಡಿ. ಇನ್ನ ಬೇಕಿದ್ರೆ ಬಿಜೆಪಿ ಅವ್ರ ಕುತೂಹಲ ಇದೆ. ಜಮ್ಮು ಕಾಶ್ಮೀರ ಎಲೆಕ್ಷನ್ನು, ಹರಿಯಾಣ ಎಲೆಕ್ಷನ್ನು, ಮಹಾರಾಷ್ಟ್ರ ಎಲೆಕ್ಷನ್ ಆದ್ಮೇಲೆ ನಾನು ಹೇಳ್ತೀನಿ ಬೇಕಿದ್ರೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಅಲ್ಲಾಡ್ತದೆ ಖಂಡಿತವಾಗ್ಲೂ. ನೀವು ಹೋಗಿ ಇದನ್ನ ಪ್ರಶ್ನೆ ಬಿಜೆಪಿಗೆ ಹೇಳ್ರಿ, ಯಾಕಂದ್ರೆ ಅವ್ರ ನಂಬರ್ಸ್ ಕಮ್ಮಿ ಇದೆ. ಬಿಹಾರ್ನ ನಾಳೆ ಎಲೆಕ್ಷನ್ ಸೂತ್ರ ಏನಾಗುತ್ತೆ, ಇವತ್ತು ಇನಿಷಿಯಲ್ ಸರ್ವೆ ರಿಪೋರ್ಟ್ಗಳು ಏನು ಹೇಳ್ತದವೆ ನೋಡ್ಕೊಂಡಿದ್ದಾರಾ? ಇನಿಷಿಯಲ್ ಸರ್ವೆ ರಿಪೋರ್ಟ್ ಎಲ್ಲ ಕಡೆ ಬಿಜೆಪಿ ಸೋಲ್ತದೆ ಅಂತಿದೆ. ಸೊ ಹಂಗಾಗಿ ಅವರಿಗೆ ಭಯದ ವಾತಾವರಣ ಇದೆ, ನಮಗೆಲ್ಲ. ನಾವು 136 ಇದ್ದೀವಿ, ಯಾವುದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಅಲ್ಲ ನೀವು ಅದನ್ನ ಅಗಲಲ್ಲ ಕೇಳದ್ ನಮಗೆ, ಅಲ್ಲ ಯಾಕೆ ಹೇಳ್ತೀನಿ ಅಂದ್ರೆ 136 ಇದೆ. ನೀವು ಟೆಕ್ನಿಕಲಿ ಹೇಳ್ರಿ ಏನಾಗ್ಬೋದು 130, ಅದು ಬೇರೆ. ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ 136 ಜನ ನಾವಿದ್ದೇವೆ, ನಮ್ಮ ಸರ್ಕಾರ ನಡೀತದೆ. ಸಿ ಎಂ ಬದಲಾವಣೆ ವಿಷಯ ಬಂದಾಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದವ್ರು ಬಂದು, ಕೇಂದ್ರ ನಮ್ಮ ನಾಯಕರು ಬಂದು ಮನೆಗೆ ಏನು ಮಾತನಾಡೋಗಿದ್ದಾರೆ, ಅಲ್ಲಿ ಜನರಲ್ ಸೆಕ್ರೆಟರಿ ಅವರು ಸೆಕ್ರೆಟರಿ ಇನ್ಚಾರ್ಜ್ ಬಂದು ಸ್ಪಷ್ಟೀಕರಣ ಕೊಟ್ಟೋಗಿದ್ದಾರೆ. ಸಂಪೂರ್ಣವಾಗಿ 136 MLAಗಳು, ಎಲ್ಲ ಕ್ಯಾಬಿನೆಟ್ ಎಲ್ಲ ಸಚಿವರುಗಳು, ಪಕ್ಷದ ಹೈಕಮಾಂಡು, ಸ್ಟೇಟ್ ಲೆವೆಲ್ ಎಲ್ಲ ಲೀಡರ್ಗಳು, ಕಾರ್ಯಕರ್ತರಿಂದ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಪರವಾಗಿ ಇದ್ದೀವಿ, ಗಟ್ಟಿಯಾಗಿರ್ತೀವಿ. ಯಾವುದೇ ರೀತಿಯಾದಂಥ ಸಿ ಎಂ ಬಗ್ಗೆ ಚೇಂಜ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ದಯಮಾಡಿ ನನ್ನ ಆಗಲಾಗಲ ಈ ಪ್ರಶ್ನೆಯನ್ನು ಕೇಳಬೇಡಿ ಅಂತ ಮನೆ ಮನೆ ಮಾಡ್ಕೊಳ್ತೇನೆ. ಅಭಿಪ್ರಾಯ ರೀ ಅದನ್ನ ನೀವು ಕೇಳ್ರಿ ಬಿಜೆಪಿಗೆ ಹೋಗಿ ಕೇಳ್ಕೊಂಡು. ಈಗ ಅವ್ರು ಕೇಳಿರ್ತಕ್ಕಂಥದ್ದು ಏನು ಮಾಡೋಣ ನಾನೀಗ? ಈಗ ಅವ್ರು ಅಲ್ರಿ ಪದೇ ಪದೇ ನಾನು ನಿನ್ನ ಕಂಟ್ರೋಲ್ ಆಗಿದೆ, ನನ್ನ ಕಂಟ್ರೋಲ್ ಆಗಿದ್ದಾರೆ ಅವರು. ದೀಪಾವಳಿ ಒಳಗಡೆನೆ ಇದಾಗುತ್ತೆ ಅಲ್ಲ ಸಿ ಟಿ ರವಿಗೆ ನಾನು ಹೇಳಕತ್ತೀನಲ್ಲ, ಸಿ ಟಿ ರವಿವರೆಗೂ ಕೇಳಿ. ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿದ್ರೆ ಅಂತ ಅದನ್ನೇ ರೀ ಓಕೆ ಉಪಯೋಗಿಸ್ಕೊಳ್ರಿ. ಇದು ಪತನ ಆಗುತ್ತೆ ಅಂತ 2 ವರ್ಷದಿಂದ ಹೇಳಕತ್ತಾರೆ, ಹೊಸದೇನವರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.